ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ಕ್ವಿಕ್ ಟೆಕ್ ನ್ಯೂಸ್ ಏನಪ್ಪಾ ಅಂದ್ರೆ, ಜಿಯೋ ಒಂದು ಅದ್ಭುತವಾದಂತ ಆಫರ್ ಅನ್ನ ಇವತ್ತು ಈಗಷ್ಟೇ ಲಾಂಚ್ ಮಾಡಿದೆ. ಏನು ಆಫರ್ ಅಂದ್ರೆ, ಮಿನಿ ಸಾಕೆಟ್ ಪ್ಲಾನ್ ಗಳು ಮತ್ತು 1 GB ಡಾಟಾ, 8 GB, 1.5 GB, 4 GB, 5 GB ಈ ರೀತಿ ಡಾಟಾ ಪ್ಲಾನ್ ಗಳನ್ನ ಅದು ಇವತ್ತು ಪ್ರಕಟಪಡಿಸಿದೆ. ಅದ್ರ ದುಡ್ಡು ಎಷ್ಟಾಗುತ್ತೆ, ಅದ್ರ ಉಪಯೋಗ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಿಮ್ಮ ಜಿಯೋ ಸಿಮ್ಮಿನ ಪ್ಲಾನ್ಸ್ ಗಳು ಮುಗಿತಾ ಇದೆ, ಅದ್ರ ವ್ಯಾಲಿಡಿಟಿ ಆಗ್ತಾ ಬರ್ತಾ ಇದೆ. ಹೊಸ ಪ್ಲಾನ್ ಅನ್ನ ರೀಚಾರ್ಜ್ ಮಾಡಿಸ್ಬೇಕು, ಯಾವ ಪ್ಲಾನ್ ರೀಚಾರ್ಜ್ ಮಾಡಿಸ್ಬೇಕು ಅನ್ನುವಂತ ಒಂದು ಗೊಂದಲದಲ್ಲಿ ನೀವಿದ್ರೆ, ನಿಮ್ಮ ಗೊಂದಲಕ್ಕೆ ಇವತ್ತು ನಾನು ಪರಿಹಾರವನ್ನ ಕೊಡ್ತೀನಿ. ಅದಕ್ಕೆ ಮೊದಲನೇದಾಗಿ, ಇವತ್ತು ಜಿಯೋ ಒಂದು ಅದ್ಭುತವಾದಂತ ಆಫರ್ ಗಳನ್ನ, ಹೊಸ ಪ್ಯಾಕ್ ಗಳನ್ನ ರಿಲೀಸ್ ಮಾಡಿದೆ ಅಥವಾ ಲಾಂಚ್ ಮಾಡಿದೆ. ಅದ್ ಯಾವ್ಯಾವ್ದು ಅನ್ನೋದನ್ನ ಈಗ ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೀವು ಇದನ್ನ ಯಾವ ರೀತಿ ತಿಳ್ಕೊಬೇಕಂದ್ರೆ, ನೀವು ಗೂಗಲ್ ಅಲ್ಲಿ ಜಿಯೋ ಪ್ಲಾನ್ಸ್ ನ ಸರ್ಚ್ ಮಾಡಬಹುದು. ಅಥವಾ ನಿಮ್ಗೆ ಸಾಕಷ್ಟು ಈಗಾಗಲೇ ಗೊತ್ತಾಗಿತ್ತು, 1 GB ಪರ್ ಡೇ ಪ್ಯಾಕ್ಸ್ ಗಳು 50 ರೂಪಾಯಿಗಿಂತ ಕಡಿಮೆ ಇರತಕ್ಕಂತ ಜಿಯೋ ಆಫರ್ ಗಳನ್ನ ಇದೀಗಲೇ ಕೊಡ್ತಾ ಬಂದಿದೆ. ಬಟ್ ಇವತ್ತು ಒಂದು ಅದ್ಭುತವಾದಂತ ಮತ್ತೊಂದು ಪ್ಲಾನ್ ಅನ್ನ ಜಿಯೋ ಪ್ರಕಟಿಸಿದೆ. ಅದನ್ನ ನೀವು ನೋಡ್ಬೇಕಂದ್ರೆ, ನೀವು ನಿಮ್ಮ ಗೂಗಲ್ ಬ್ರೌಸರ್ ಅಲ್ಲಿ ಜಿಯೋ ಅಂತ ಟೈಪ್ ಮಾಡಿದ್ರೆ ಸಾಕು, jio.com ಅಂತ, ನಿಮ್ಗೆ ಸೀದಾ ಈ ರೀತಿ ಬರುತ್ತೆ, ಜಿಯೋ 4G LTE ಅಂತ. ಅಲ್ಲಿ ನೀವು ಪ್ಲಾನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಪ್ಲಾನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ನೀವು, ಸಾಕೆಟ್ ಪ್ಲಾನ್ಸ್ ಅಂತ 19 ರೂಪಾಯಿಗೆ 150 MB ಡಾಟಾವನ್ನ ಒಂದು ದಿನ ವ್ಯಾಲಿಡಿಟಿಗೆ ಕೊಡಲಾಗುತ್ತೆ. 52 ರೂಪಾಯಿಗೆ 1.5 GB ಅನ್ನ ನಿಮ್ಗೆ 7 ದಿನ ವ್ಯಾಲಿಡಿಟಿಗೋಸ್ಕರ ಕೊಡಲಾಗುತ್ತೆ. ಆದ್ರೆ ಅದೇ ರೀತಿ 98 ರೂಪಾಯಿಗೆ 2.1 GB ಡಾಟಾವನ್ನ 14 ದಿನಗಳ ವ್ಯಾಲಿಡಿಟಿಗೆ ಕೊಡಲಾಗುತ್ತೆ. ಸೊ 1 GB ಡಾಟಾ ಪ್ಯಾಕ್ ಗಳು ಯಾವ ರೀತಿ ಬರುತ್ತೆ ಅಂದ್ರೆ, 149 ರೂಪಾಯಿ ಪ್ಲಾನ್ ಈ ಹಿಂದೆ ದಿನಕ್ಕೆ 150 MB ಮಾತ್ರ ಇತ್ತು. ಸೊ ಇವಾಗ ಅದೇನಾಗಿದೆ, ದಿನಕ್ಕೆ 1 GB ಆಗಿದೆ, 28 ಡೇಸ್ ವ್ಯಾಲಿಡಿಟಿ ಇದೆ. ಹಂಗೆ 349 ರೂಪಾಯಿದು 70 GB ಬರುತ್ತೆ, 70 ದಿನ ವ್ಯಾಲಿಡಿಟಿ. 399 84 GB, 84 ದಿನ. 449 91 GB ಮತ್ತೆ 91 ದಿನ ವ್ಯಾಲಿಡಿಟಿ. ಇನ್ನು ನಮ್ಗೆ ದಿನಕ್ಕೆ 1 GB ಸಾಕಾಗಲ್ಲ ಅನ್ನೋರ್ಗೆ, 1.5 GB ಪ್ಲಾನ್ ಗಳು ಯಾವ್ದಿದೆ ಅಂದ್ರೆ, 198 ರೂಪಾಯಿ ನೀವು ರೀಚಾರ್ಜ್ ಮಾಡಿಸಿದ್ರೆ 28 ದಿನಕ್ಕೆ 42 GB ಡಾಟಾ ಕೊಡ್ತಾರೆ. ಅಂದ್ರೆ ದಿನಕ್ಕೆ 1.5 GB ಲೆಕ್ಕದಂಗೆ. ಸೊ 398 ಮಾಡಿಸಿದ್ರೆ 105 GB ಡಾಟಾ ಸಿಗುತ್ತೆ ನಿಮ್ಗೆ, ಅದು 70 ದಿನಕ್ಕೆ. 448 ಮಾಡಿಸಿದ್ರೆ 84 ದಿನಕ್ಕೆ ನಿಮ್ಗೆ 126 GB ಡಾಟಾ ಸಿಗುತ್ತೆ. 498 ಮಾಡಿಸಿದ್ರೆ ನಿಮ್ಗೆ 136 GB ಸಿಗುತ್ತೆ, ಮತ್ತೆ ಅದು ಕೂಡ 91 ದಿನಕ್ಕೆ ಆಗಿರುತ್ತೆ. ಇನ್ನು ನಿಮ್ಗೆ 1.5 GB ಡಾಟಾನು ದಿನಕ್ಕೆ ಸಾಕಾಗಲ್ಲ ಅಂದ್ರೆ, ನಿಮ್ಗೆ ಡೈಲಿ 2 GB ಪ್ಯಾಕ್ ಕೂಡ ಬಂದಿದೆ, ಅದು ಕೇವಲ 28 ದಿನ ಮಾತ್ರ ವ್ಯಾಲಿಡಿಟಿ. ಅದು ನಿಮ್ಗೆ 299 ರೂಪಾಯಿ ಮಾಡಿಸಿದ್ರೆ 56 GB ಡಾಟಾವನ್ನ ನಿಮ್ಗೆ ಕೊಡಲಾಗುತ್ತೆ. ಸೊ ಅದಾದ ನಂತರ ನಿಮ್ಗೆ 3 GB ಡಾಟಾ ಪ್ಯಾಕ್ ಕೂಡ ಒಂದೇ ಇರೋದು, ಅದು 509 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ 1 ತಿಂಗಳಿಗೆ ಕೇವಲ 84 GB ಡಾಟಾ ನಿಮ್ಗೆ ಸಿಗುತ್ತೆ. ಸೊ 5 GB ದಿನಕ್ಕೆ ಬೇಕು ನಿಮ್ಗೆ ಡಾಟಾ ಅಷ್ಟೊಂದು ಯೂಸ್ ಮಾಡ್ತಿದ್ರಾ ಅಂದ್ರೆ, ನೀವು 799 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮ್ಗೆ 140 GB ಡಾಟಾ ಸಿಗುತ್ತೆ, ಅದು ಕೂಡ ನಿಮ್ಗೆ 28 ಡೇಸ್ ವ್ಯಾಲಿಡಿಟಿ. ಅದಲ್ಲದೆ ಲಾಂಗ್ ಟರ್ಮ್ ಪ್ಯಾಕ್ಸ್ ಗಳು ಅಂದ್ರೆ, ಇವಾಗ 999 ಹಾಕ್ಸಿದ್ರೆ ನಿಮ್ಗೆ 90 ದಿನ ವ್ಯಾಲಿಡಿಟಿ ಸಿಗುತ್ತೆ, ಮತ್ತೆ 60 GB ಡಾಟಾ ನಿಮ್ಗೆ ಸಿಗುತ್ತೆ. ಅದೇ ರೀತಿ 1999 125 GB ಡಾಟಾ ಸಿಗುತ್ತೆ, 180 ದಿನ ವ್ಯಾಲಿಡಿಟಿ ಇರುತ್ತೆ. ಇನ್ನು 4999 ಅಂದ್ರೆ 360 ಡೇಸ್, ಆಲ್ಮೋಸ್ಟ್ 1 ಇಯರ್, ಇದು ಇಷ್ಟು ಡಾಟಾ ನಿಮ್ಗೆ ಸಿಗುತ್ತೆ, 350 GB ಡಾಟಾ. ಇನ್ನು 9999 ಹಾಕ್ಸಿದ್ರೆ 750 GB ಡಾಟಾ ಸಿಗುತ್ತೆ, ಅದು ಕೂಡ 360 ದಿನಗಳ ವ್ಯಾಲಿಡಿಟಿ. ನನ್ನನ್ ಕೇಳಿದ್ರೆ ನೀವು, ಮೊದಲನೇದು 1 ದಿನಕ್ಕೆ ಮಾತ್ರ ಸಾಕು ಅಂದ್ರೆ 19 ರೂಪಾಯಿ ಪ್ಲಾನ್ ಹಾಕ್ಸ್ಕೊಳ್ಳಿ. ನಿಮ್ಗೆ 1 GB ಪರ್ ಡೇ ಪ್ಲಾನ್ ಗಳಲ್ಲಿ ನಾನು ನೋಡ್ದಂಗೆ, ನೀವು ಡಾಟಾ ದಿನಕ್ಕೆ 1 GBನು ಬಳಸಲ್ಲ, ದಿನಕ್ಕೆ ತುಂಬಾ ಕಮ್ಮಿ ಬಳಸ್ತೀನಿ ಅಂದ್ರೆ, ನೀವು 149 ಹಾಕ್ಸಿದ್ರೆ ಒಳ್ಳೇದು ತಿಂಗಳ ತಿಂಗಳ. ಇಲ್ಲ ನಾನು ಬಳಸ್ತೀನಿ, ನೆಟ್ ಅಲ್ಲೂ ಯೂಸ್ ಮಾಡ್ತೀನಿ ಮತ್ತೆ ಕಾಲ್ನು ಯೂಸ್ ಮಾಡ್ತೀನಿ ಅಂದ್ರೆ, 399 ರೂಪಾಯಿದು ಬೆಸ್ಟ್ ಪ್ಲಾನು, ಇದನ್ನ ಹಾಕ್ಸ್ಕೊಳ್ಳಿ. ಇದು ಹಾಕ್ಸ್ಕೊಂಡ್ರೆ ತುಂಬಾ ಒಳ್ಳೇದು, 84 ದಿನ ಬರುತ್ತೆ,
84 GB ಡಾಟಾ ಸಿಗುತ್ತೆ. ಇನ್ನು 1.5 GB ಕೂಡ ಅಷ್ಟೇನೆ, 448 ನೀವು ಹಾಕ್ಸಿದ್ರೆ 84 ದಿನಕ್ಕೆ 126 GB ಡಾಟಾ ಸಿಗುತ್ತೆ. ಇದು ಒಂದು ಒಳ್ಳೆ ಪ್ಯಾಕು. ಇನ್ನು ಇದರಲ್ಲಿ ಒಂದೊಂದೇ ಆಫರ್ ಇರೋದ್ರಿಂದ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ನೋಡ್ಬಿಟ್ಟು ರೀಚಾರ್ಜ್ ಮಾಡಿಸ್ಕೋಬಹುದು. ಇನ್ನೊಂದು ನೋಡ್ಬೋದು ನೀವು ಇಲ್ಲಿ 1 GB ಡಾಟಾದು 449 ರೂಪಾಯಿಗೆ 91 GB ಕೊಟ್ಟಿದ್ದಾರೆ, 91 ದಿನ ವ್ಯಾಲಿಡಿಟಿ. ಅದೇ ರೀತಿ ಇಲ್ಲಿ 999 ರೂಪಾಯಿಗೆ 60 GB ಮಾತ್ರ ಕೊಟ್ಟಿದ್ದಾರೆ, ಅದು ಕೂಡ 90 ದಿನ ವ್ಯಾಲಿಡಿಟಿ. ಸೊ ನಿಮ್ಗೆ ಈ ಪ್ಲಾನ್ ಕೂಡ ಬೆಸ್ಟ್ ಅಂತ ಅನ್ಸುತ್ತೆ ಲಾಂಗ್ ಟರ್ಮ್ ನೋಡಿದ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ಆಫರ್ ಇವತ್ತಿನ ಲಾಂಚ್ ಮಾಡಿರೋದ್ರಿಂದ ದಯವಿಟ್ಟು ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಮತ್ತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಇದನ್ನ ಆದಷ್ಟು ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಮುಖಾಂತರ ಶೇರ್ ಮಾಡಿ. ಅವರು ಕೂಡ ಯಾವ್ದಾದ್ರು ಆಫರ್ ಹಾಕ್ಸಂಗಿದ್ರೆ ತಿಳ್ಕೊಂಡು ಹಾಕ್ಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.